ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ ತುದಿಗಾಲ ಮೇಲೆ ನಿಂತಿರೋ ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿ ಕಾರ್ಯಕರ್ತರ ಗೋ ಬ್ಯಾಕ್ ಘೋಷಣೆ ಮಂಡೆ ಬಿಸಿ ಮಾಡಿದೆ. ಕಳೆದ 5 ವರ್ಷದ ಬಿಜೆಪಿಯ ಕೇಂದ್ರ ಸರ್ಕಾರದ ಆಡಳಿತವನ್ನ ಕಾರ್ಯವೈಖರಿಯನ್ನ ಬಯಲು ಮಾಡಿದೆ. ಮೋದಿಯನ್ನ ಮುಂದಿಟ್ಟು ಅವರ ಮರೆಯಲ್ಲಿ ಗೆದ್ದು ಹೋಗ್ತಾ ಇದ್ದ ಸಂಸದರ ತಾಕತ್ತನ್ನ ತೆರೆದಿಡ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಭಾರತೀಯ ಜನತಾ ಪಕ್ಷ ಸದ್ಯಕ್ಕೆ ಸಂದಿಗ್ಧತೆಗೆ ಸಿಲುಕಿದೆ. ರಾಜ್ಯದ 28 ಲೋಕಸಭಾ ಸದಸ್ಯರಲ್ಲಿ 27 ಸ್ಥಾನಗಳನ್ನ ಗೆದ್ದಿರೋ ಬಿಜೆಪಿ ಈಗ ಮತ್ತದೇ ಗೆಲುವನ್ನ ತನ್ನದಾಗಿಸಿಕೊಳ್ಳೋ ತವಕದಲ್ಲಿದೆ. 3ನೇ ಬಾರಿಗೆ ಮೋದಿಯವರನ್ನ ಪ್ರಧಾನಿಯನ್ನಾಗಿ ಮಾಡುವಲ್ಲಿ ಕಲಿತ ಬುದ್ಧಿಯನ್ನ ಗಳಿಸಿದ ಗಂಟನ್ನ ಖರ್ಚು ಮಾಡ್ತಾ ಇದೆ. ಮೋದಿ ಎಂಬ ಬ್ರ್ಯಾಂಡ್ ಒಂದೇ ಸಾಕು ಅಂತ ಎದೆಯುಪ್ಸಿ ಹೇಳ್ತಾ ಇದ್ರು ಬಿಜೆಪಿಯ ದಿಲ್ಲಿ ನಾಯಕರು. ಮೇಲಿಂದ ಮೇಲೆ ಸಭೆಗಳನ್ನು ನಡೆಸ್ತಾ ಅಭ್ಯರ್ಥಿಗಳ ಆಯ್ಕೆಯನ್ನ ಮುಂದೂಡ್ತಾನೆ ಇದ್ದಾರೆ. ಇತ್ತ ರಾಜ್ಯ ಬಿಜೆಪಿಯ ಸ್ಥಳೀಯ ಕಾರ್ಯಕರ್ತರು ಮಹಾನ್ ಮೋದಿಯನ್ನ ಮೂಲೆಗೆ ತಳ್ಳಿ ತಾವೇ ಗೆಲ್ಲಿಸಿ ಕಳುಹಿಸಿದ ಸಂಸದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕ್ಷೇತ್ರಕ್ಕೆ ಕಾಲಿಡದಂತೆ ಕಟ್ಟಾಜ್ಞೆ ವಿಧಿಸಿದ್ದಾರೆ. ಕಳೆದ 5 ವರ್ಷಗಳ ಕಾಲ ಕೈಗೆ ಕಾಲಿಗೆ ಸಿಗುದಿರಲಿ ಮುಖ ಕೂಡ ತೋರಿಸದ ಸಂಸದರ ವಿರುದ್ಧ ಸೆಟದ್ ನಿಂತಿದ್ದಾರೆ. ಸಹಿಸಿಕೊಂಡಿದ್ದ ಸಿಟ್ಟನ್ನೆಲ್ಲ ಒಟ್ಟಿಗೆ ಹೊರಹಾಕಿ ಗೋ ಬ್ಯಾಕ್ ಘೋಷಣೆ ಕೂಗ್ತಾ ಇದ್ದಾರೆ. ವಶಿಲಿ ಬಾಜಿ ಮಾಡಲು ಬಂದ ರಾಜ್ಯ ಬಿಜೆಪಿ ನಾಯಕರಿಗೆ ನೀರಿಳಿಸ್ತಾ ಇದ್ದಾರೆ. ಈಗ ನಿಮ್ಗೆ ಒಂದು ನಾವು 10 ವರ್ಷ ವೋಟ್ ಕೊಡ್ಲಿಲ್ವಾ? ನೀವು ನಮ್ಮ ಜನಪ್ರತಿನಿಧಿಗಳಲ್ವಾ? ನಿಮ್ಗೆ ಕರ್ತವ್ಯ ಇಲ್ವಾ? ನೀವು ಆ ರೋಡಿಗೆ ಸಂಬಂಧಪಟ್ಟು ಯಾಕೆ ಜನರನ್ನೆಲ್ಲ ಸೇರಿಸಲಿಲ್ಲ, ವಿಶ್ವಾಸಕ್ಕೆ ತಗೊಳ್ಳಿಲ್ಲ, ಯಾಕೆ ತಗೊಳ್ಳಿಲ್ಲ? ಅಲ್ಲ ಎಲ್ಲಿ ಎಲ್ಲಿ ಅಲ್ಲ ಮೇಡಮ್, ನಿಮ್ಗೆ ನಿಮ್ಗೆ ಮೇಡಮ್ ಅವ್ರಿಗೆ ಅಗತ್ಯ ಇಲ್ಲ, ಅವ್ರಿಗೆ ಅಗತ್ಯ ಇಲ್ಲ, ನಿಮ್ಗೆ ಉಳಿದವ್ರಿಗೆ ಅಗತ್ಯ ಇಲ್ಲ. ಕಳೆದ 10 ವರ್ಷದಿಂದ ಚುನಾವಣೆ ಆಗುವ ಬರ್ತಾರೆ, ಆದ್ಮೇಲೆ ಹೋಗ್ತಾರೆ, ಇನ್ನೊಂದು 5 ವರ್ಷ ಬಿಟ್ಟು ಬರ್ತಾರೆ, ಪುನಃ ಹೋಗ್ತಾರೆ. ಯಾರು ಹೇಳಿದ್ರು ಅವರ ಅಭ್ಯರ್ಥಿ ಅಂತ? ಕಾರ್ಯಕರ್ತರು ಹೇಳ್ಬೇಕಲ್ಲ ನಮ್ಗಿಂತ ಅವ್ರು ಬೇಕಂತ. ಇವರೇ ನಾನೇ ಉಡುಪಿದ ಅಭ್ಯರ್ಥಿ ನಾನೇ ಅಂತ ಹೇಳ್ಕೊಳಿಕ್ ಆಗ್ತದ? ಯಾರು ಹೇಳಿಲ್ಲ ಅವರಿಗೆ, ಅವರು ಹೇಳ್ಕೊಳ್ಳುದ? 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದ 25 ಸಂಸದರಲ್ಲಿ 14 ಸಂಸದರು ಈಗ ಈ ಗೋ ಬ್ಯಾಕ್ ಅಭಿಯಾನಕ್ಕೆ ಗುರಿಯಾಗಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರಿಗೆ ಬೇಡವಾದ ಇವರಿಗೆ ಟಿಕೆಟ್ ಕೊಡಬಾರದು ಅಂತ ಪಕ್ಷದ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಅಕಸ್ಮಾತ್ ನಮ್ಮನ್ನೇನಾದ್ರೂ ಕಡೆಗಣಿಸಿ ಟಿಕೆಟ್ ಕೊಟ್ರೆ ಸೋಲ್ಸೋದು ಗ್ಯಾರಂಟಿ ಅಂತ ಸಂದೇಶನೂ ರವಾನೆ ಮಾಡ್ತಿದ್ದಾರೆ. ಇದು ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ತುದಿಗಾಲ ಮೇಲೆ ನಿಂತಿರೋ ಪ್ರಧಾನಿಯವರ ಮಂಡೆ ಬಿಸಿ ಮಾಡಿದೆ. ಹಾಗೇನೆ ಕಳೆದ 5 ವರ್ಷದ ಬಿಜೆಪಿಯ ಕೇಂದ್ರ ಸರ್ಕಾರದ ಆಡಳಿತವನ್ನ ಕಾರ್ಯವೈಖರಿಯನ್ನ ಬಯಲ್ ಮಾಡಿದೆ. ಮೋದಿಯನ್ನ ಮುಂದಿಟ್ಟು ಅವರ ಮರೆಯಲ್ಲಿ ಗೆದ್ದು ಹೋಗ್ತಾ ಇದ್ದ ಸಂಸದರ ತಾಕತ್ತನ್ನ ತೆರೆದಿಡ್ತಾ ಇದೆ. 1 ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆಗಳಾಗಿದ್ವು. ಬೇರು ಮಟ್ಟದಿಂದ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದ ಯಡಿಯೂರಪ್ಪ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಕಣ್ಣಲ್ಲಿ ನೀರು ತರಿಸಿ ಮೂಲೆಗೆ ತಳ್ಳಲಾಗಿತ್ತು. ಸಂಘ ಪರಿವಾರ ಮುನ್ನೆಲೆಗೆ ಬಂದಿತ್ತು. ರಾಜ್ಯ ಬಿಜೆಪಿಯನ್ನ ಹಿಡಿತದಲ್ಲಿಟ್ಕೊಂಡು ಬಸವರಾಜ್ ಬೊಮ್ಮಾಯಿ ಎಂಬ ಗೊಂಬೆಯನ್ನ ಆಡಿಸಿತ್ತು. ರಾಜ್ಯದ ಅಭಿವೃದ್ಧಿಯನ್ನ ಹಳ್ಳ ಹಿಡಿಸಿತ್ತು. ಹಾಗೇನೆ ಬಿಜೆಪಿ ಬಹುಸಂಖ್ಯಾತರಾದ ಲಿಂಗಾಯತರ ಅವಕೃಪೆಗೂ ಒಳಗಾಗಿತ್ತು. ಪಕ್ಷ ಕಟ್ಟಿ ಬೆಳೆಸಿದವರನ್ನ ಅಧಿಕಾರಕ್ಕೇರಿದ ನಂತರ ನಗಣ್ಯಗೊಳಿಸೋದು, ಅವರನ್ನ ತುಡಿದು ಮೇಲೆ ಹೋಗೋದು ಬಿಜೆಪಿಯ ಜಾಯಮಾನ, ಸಂಘ ಪರಿವಾರದ ಅಜೆಂಡಾ. ಗೆಲ್ಲುವವರೆಗೂ ಶೂದ್ರರು, ಗೆದ್ದ ನಂತರ ಸಂಘಿಗಳು ಎಂಬ ಬಿಜೆಪಿಯ ನರಿ ನ್ಯಾಯವನ್ನ ಯಡಿಯೂರಪ್ಪ, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ವಿಷಯದಲ್ಲಿ ಇಡೀ ಕರ್ನಾಟಕದ ಜನ ಕಂಡಿದ್ದಾರೆ. ಈಗ ಲೋಕಸಭಾ ಚುನಾವಣೆ ಎದುರಾಗಿರೋ ಸಂದರ್ಭದಲ್ಲಿ ಬಿಜೆಪಿಗೆ ಲಿಂಗಾಯತರ ನೆನಪಾಗಿದೆ. ಯಡಿಯೂರಪ್ಪ ಅವರಿಗೆ ಮತ್ತೆ ಮನೆ ಹಾಕಲಾಗ್ತಾ ಇದೆ. ಪುತ್ರನಿಗೆ ರಾಜ್ಯಾಧ್ಯಕ್ಷನ ಪಟ್ಟ ಕಟ್ಟಲಾಗಿದೆ. ಯಡಿಯೂರಪ್ಪ ಅವರು ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ತಮ್ಮವರನ್ನ ತವರಿಗೆ ಕರೆತರೋದಕ್ಕೆ ಮುಂದಾಗಿದ್ದಾರೆ. ಇದು ಸಹಜವಾಗಿನೇ ಸಂಘಿಗಳನ್ನ ಕೆರಳಿಸಿದೆ. ಶೋಭಾ ಕರಂದ್ಲಾಜೆ, ಜಗದೀಶ್ ಶೆಟ್ಟರ್, ಸೋಮಣ್ಣ, ರೇಣುಕಾಚಾರ್ಯ, ಯದುವೀರ್ ಒಡೆಯರ್ ಪರ ಯಡಿಯೂರಪ್ಪನವರ ಒಲವು ಸಂಘ ಪರಿವಾರದವರ ಸಂತೋಷಕ್ಕೆ ಕಲ್ಲು ಹಾಕಿದೆ. ಸಿಟಿ ರವಿ, ಬಸವರಾಜ್ ಬೊಮ್ಮಾಯಿ, ಮಾಧುಸ್ವಾಮಿ, ಸಿದ್ದೇಶ್ವರ್ ಮತ್ತು ಪ್ರತಾಪ್ ಸಿಂಹ ಸೆಟದು ನಿಲ್ಲುವಂತೆ ಮಾಡಿದೆ. ಒಂದು ಕಡೆ ಪಕ್ಷದ ಹಿತಕ್ಕಾಗಿ ಜಟಾಪಟಿ, ಮತ್ತೊಂದು ಕಡೆ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ಮಹದಾಸೆ, ಈ ನಡುವೆ ಕಾರ್ಯಕರ್ತನ ಗೋ ಬ್ಯಾಕ್ ಘೋಷಣೆ. ಕುತೂಹಲ ಸಂಗತಿ ಏನಪ್ಪಾ ಅಂದ್ರೆ, ಬಿಜೆಪಿಯ ಬುಡಕ್ಕೆ ಬಿಸಿನೀರು ಹಾಕ್ತಾ ಇರೋರು ಮತದಾರರಲ್ಲ,
ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಬಿಜೆಪಿಯ ಬಂಡವಾಳವನ್ನ ಪಕ್ಷದ ಕಾರ್ಯಕರ್ತರೆ ಗೋ ಬ್ಯಾಕ್ ಘೋಷಣೆಯ ಮೂಲಕ ಬಯಲು ಮಾಡ್ತಾ ಇದ್ದಾರೆ. ಬಿಜೆಪಿಯ ಕತೆ ಇಷ್ಟೇ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಕಾರ್ಯಕರ್ತರನ್ನೇ ಕಡೆಗಣಿಸಿದ ಬಿಜೆಪಿ ಸಂಸದರು ಇನ್ನು ಮತದಾರರ ಕಷ್ಟ ಸುಖ ಕೇಳ್ತಾರ? 5 ವರ್ಷಕ್ಕೊಮ್ಮೆ ಮತದಾರರಿಗೆ ಮುಖ ತೋರಿಸೋ ಸಂಸದರು ಮೋದಿಯವರಿಗೆ ಮುಖ ಕೊಟ್ಟು ನಿಂತು ಮಾತನಾಡಿಲ್ಲ. ಇನ್ನು ರಾಜ್ಯಕ್ಕೆ ಬರಬೇಕಿದ್ದ ತೆರಿಗೆಯನ್ನ ಕೇಳ್ತಾರ? ದೇಶದ ಅಭಿವೃದ್ಧಿ ಕುರಿತು ಯೋಚನೆ ಮಾಡ್ತಾರ? ಕೋಟ್ಯಾಂತರ ರೂಪಾಯಿ ಸುರಿದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಓದಿದ ಮಕ್ಕಳಿಗೆ ಉದ್ಯೋಗನೇ ಕೊಡಿಸ್ದೆ ರಾಮನ ಭಜನೆ ಮಾಡಿ ಅಂತ ಹೇಳ್ತಾರೆ. ಬಡವರಿಗೆ ಬದುಕೋಕು ಬಿಡದೆ ಅವರಿಗೆ ಬೆಲೆ ಏರಿಕೆಯ ಬರೆ ಹಾಕ್ತಾ ಇದ್ದಾರೆ. ಕಾಗೆ ಕೂರುವ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿ ದೇಶದ ಜನತೆಯ ತಲೆ ಮೇಲೆ ಲಕ್ಷಗಟ್ಟಲೆ ಸಾಲ ಹೊರಿಸ್ತಾ ಇದ್ದಾರೆ. ಇಂತಹ ಸಂಸದರು ಮತ್ತು ಆ ಸಂಸದರಿಂದ ಪ್ರಧಾನಿಯಾಗಲಿರುವ ಮೋದಿಯವರು ನಮಗೆ ಬೇಕಾ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳೋ ತುರ್ತು ಈಗ ಬಂದಿದೆ. ಗಾಂಧಿ ಕೊಟ್ಟ ಸ್ವಾತಂತ್ರ್ಯ, ಅಂಬೇಡ್ಕರ್ ರಚಿಸಿದ ಸಂವಿಧಾನ, ಪ್ರಜಾಪ್ರಭುತ್ವ ಕಲ್ಪಿಸಿದ ಮತದಾನದ ಮಹತ್ವವನ್ನ ನಾವೀಗ ಅರಿಯಬೇಕಿದೆ. ಬಿಜೆಪಿ ಕಾರ್ಯಕರ್ತರು ಕೂಗ್ತಾ ಇರೋ ಗೋ ಬ್ಯಾಕ್ ಘೋಷಣೆಯನ್ನ ಮೋದಿಯವರಿಗೆ ಹೇಳಿ ಈ ದೇಶವನ್ನ ಉಳಿಸ್ಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.